ಗಡಿ ವಿಚಾರ ಸಂಬಂಧ ಮತ್ತೆ ಕ್ಯಾತಿ ತೆಗೆದ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ವಿರುದ್ಧ ಕನ್ನಡಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. महाराष्ट्र सीएम उद्धव ठाकरे खंडिसि अतनी पट्टण हळ्ळळ वृत्तदल्लि करिवे कार्यकर्तरु प्रतिभटने नडेसिदरु. ಹುತಾತ್ಮ ದಿನದ ಹೆಸರಿನಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಕನ್ನಡಿಗರನ್ನ ಕೆರಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಲ್ಲಿನ ಮುಖ್ಯಮಂತ್ರಿ ಇಲ್ಲಿನ ಕೆಲ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸುವುದಾಗಿ ಟ್ವಿಟರ್ನಲ್ಲಿ ಹೇಳಿಕೆ ನೀಡಿದ್ದಾರೆ. ಆದರೆ ಉದ್ಧವ್ ಠಾಕ್ರೆ ತಿರುಕಣ ಕನಸು ಕಾಣುತ್ತಿದ್ದಾರೆ, ಅವರ ಕನಸು ನನಸಾಗದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕರ್ವೆ ಅಧ್ಯಕ್ಷ ಅಣ್ಣಾಸಾಬ್ ತೇಲ್ಸಂಗ್ ಮಾತನಾಡಿ, ಜವಾಬ್ದಾರಿ ಸ್ಥಾನದಲ್ಲಿರುವ ಉದ್ಧವ್ ಠಾಕ್ರೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆ ನೀಡುತ್ತಾ ಬರುತ್ತಿದ್ದಾರೆ. ಈ ಹಿಂದೆ ಅವರ ತಂದೆ ಬಾಳಾಸಾಬ್ ಠಾಕ್ರೆ ಕೂಡ ಇದನ್ನೇ ಮಾಡಿದ್ರು ಎಂದು ಉದ್ಧವ್ ಠಾಕ್ರೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೆಲಸವನ್ನ ಹಿಂದೆ ಬಾಳಾಸಾಹೇಬ್ ಠಾಕ್ರೆ ಅವರು ಕೂಡ ಮಾಡ್ತಾ ಬಂದಿದ್ದಾರೆ. ಅವರ ಮಗ ಆಗಿರ್ತಕ್ಕಂತ ಉದ್ಧವ್ ಠಾಕ್ರೆ ಅವರು ಇವತ್ತೊಂದು ಜವಾಬ್ದಾರಿ ಯುತ ಸ್ಥಾನದಲ್ಲಿದ್ದರು ಕೂಡ ಅದನ್ನ ಲೆಕ್ಕಿಸದೆ ಕನ್ನಡಿಗ ಒಂದು ಮರಾಠಿಗರನ್ನ ಓಲೈಸುವ ಉದ್ದೇಶದಿಂದ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಹೇಳಿಕೆಗಳನ್ನ ಮೇಲಿಂದ ಮೇಲೆ ನೀಡ್ತಾ ಬರ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಸುಕುಮಾರ್ ಮಾದರ್, ಭಾರತ್ ವೈ.